ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇತ್ತು. ಎಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ಸ್ ಅಲಾಟ್ ಆಗಿಬಿಡುತ್ತೆ, ಒಂದು ಸೀಟು ಖಾಲಿ ಇಲ್ಲ, ಮತ್ತು ಸೆಕೆಂಡ್ ರೌಂಡಲ್ಲಿ ಹೊಸ ಸೀಟು ಎಲ್ಲಿಂದ ಬರುತ್ತೆ? ಸೊ ಅಲಾಟ್ ಆಗಿರೋದಿಲ್ಲ ಕೆಲವ್ರಿಗೆ, ಅವರು ಹೋಪ್ಸ್ ಕಳ್ಕೊತಾ ಇರ್ತಾರೆ, ನಮ್ಗೆ ಎಲ್ಲಿಂದ ಬರುತ್ತೆ ಸೀಟು, ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ ಅಂತ. ಅವ್ರಿಗೋಸ್ಕರ ಈ ವಿಡಿಯೋ. ಈ ಡೇಟಾ ನಾನು ಕಲೆಕ್ಟ್ ಮಾಡಿರೋದು ಲಾಸ್ಟ್ ಇಯರ್ ನೀಟ್ ಕೌನ್ಸಲಿಂಗಿಂದ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ಗಿಂತ ಮೊದಲು ಎಷ್ಟು ಸೀಟ್ ಖಾಲಿತ್ತು, ಫಸ್ಟ್ ರೌಂಡ್ ಆದಮೇಲೆ ಎಷ್ಟು ಸೀಟು ಉಳಿದಿತ್ತು ಅನ್ನೋದು ಎಕ್ಸಾಕ್ಟ್ ನಂಬರು. ನಿಮ್ಗೇನಾದ್ರು ಡೌಟ್ ಇದ್ದರೆ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ಗೆ ಹೋಗಿ ಕೆ ಎ ವೆಬ್ಸೈಟಲ್ಲಿ 2022 ಅಡ್ಮಿಷನ್ಸಲ್ಲಿ ನೋಡಿ, ಈ ನಂಬರ್ಸು ಸಿಗುತ್ತೆ. ಇದು ಏನಿದೆಯೋ ಎಕ್ಸಾಕ್ಟ್ ನಂಬರ್ಸ್ ಕಾಪಿಡ್ ಫ್ರಮ್ ಕೆ ಎ ವೆಬ್ಸೈಟ್. ಇದು ಯಾವುದು ಕಪೋಲ ಕಲ್ಪಿತ ಇಲ್ಲ ನನ್ನ ಮೈಂಡ್ ಅಪ್ಲೈ ಮಾಡಿ ನಾನು ನಂಬರ್ಸ್ ಬರ್ತೀನಿ ಆ ಥರದ್ದು ಏನೂ ಇಲ್ಲ, ಯಾವುದು ಊಹಾಪೋಹ ಇಲ್ಲ, ಅಲ್ಲಿಂದ ಕಾಪಿ ಮಾಡಿರೋದು ಇದು. ಆಮೇಲೆ ಆ ಡಾಕ್ಯುಮೆಂಟೇ ತೋರಿಸ್ತೀನಿ, ಅಷ್ಟೊಂದು ಕ್ಲಿಯರ್ ಆಗಿರಲಿಲ್ಲ, ಅದಕ್ಕೆ ನಾನೇ ಟೈಪ್ ಮಾಡಿದ್ದೀನಿ ಇದು. ಓಕೆ, ಸೀಟ್ಸ್ ಅವೈಲೇಬಿಲಿಟಿ ಇನ್ ಮೆಡಿಕಲ್ ಜನರಲ್ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇತ್ತು ಲಾಸ್ಟ್ ಇಯರು ಸೆಕೆಂಡ್ ರೌಂಡ್ಗೆ? ಈಗ ಫಸ್ಟ್ ಇಯರ್ ಮುಗಿದಿದೆ 23, ಇದು ಸೆಕೆಂಡ್ ಇಯರ್ಗೆ ಹೋಗ್ತಾ ಇದ್ದೀರಾ, ಸಾರಿ ಫಸ್ಟ್ ರೌಂಡ್ ಮುಗಿದಿದೆ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ. ಯಾರ್ಯಾರು ಸೀಟ್ ಅಲಾಟ್ ಆಗಿಲ್ವೋ ಅವರು ಸ್ವಲ್ಪ ಡೌಟ್ಫುಲ್ ಆಗಿರ್ತಾರೆ, ಅವರು ಸೀಟ್ಸ್ ಎಲ್ಲಿಂದ ಬರುತ್ತೆ, ನಮಗೆ ಸೀಟ್ ಸಿಗುತ್ತಾ ಇಲ್ಲವಾ, ಎಷ್ಟು ಸೀಟ್ ಆ್ಯಡ್ ಆಗುತ್ತೆ ಏನು ಅಂತ. ಸೊ ಅವ್ರಿಗೊಂದು ರಫ್ ಪಿಕ್ಚರ್ ಸಿಗಲಿ ಅಂತ ಈ ವಿಡಿಯೋ ಮಾಡ್ತಿರೋದು. ಸೊ ಆಲ್ ದಿಸ್ ಡೇಟಾ ನಾಟ್ ದಿಸ್ ಇಯರ್, ಇಟ್ ಈಸ್ ಪ್ರೀವಿಯಸ್ ಇಯರ್ ಡೇಟಾ. ಇದೇ ರೀತಿ ಈ ವರ್ಷನೂ ಇನ್ನು ಸ್ವಲ್ಪ ದಿನ ಆದಮೇಲೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆಗ ಈ ವರ್ಷ ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟು ಖಾಲಿ ಇದೆ, ಎಷ್ಟು ಸೀಟ್ ಸಿಕ್ಕಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಎಲ್ಲಿಂದ ಬಂತು ಅಂತಲೂ ಗೊತ್ತಾಗುತ್ತೆ. ಈಗ ನೋಡೋಣ, ಜನರಲ್ ಕೋಟಾದಲ್ಲಿ 138 ಸೀಟು ಲಾಸ್ಟ್ ಟೈಮು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಯಿತು, 138. ಈ 138 ಸೀಟು ಯಾವ ಕ್ಯಾಟಗರಿಯಲ್ಲಿ ಬಂತು ಅದೇ ಕ್ಯಾಟಗರಿಯಲ್ಲಿ ಉಳ್ಕೊಳ್ಳುತ್ತೆ. 1G ಯಲ್ಲಿ 2 ಇದೆ ನೋಡಿ, 1R ಅಲ್ಲಿ 1, 2AG ಯಲ್ಲಿ 15 ಸೀಟ್ ಇತ್ತು, 2AK ಯಲ್ಲಿ 1, 2AR 2, 2BG 2, 3AG 3, 3BG 1, GM ಅಲ್ಲಿ ನೋಡಿ 62 ಸೀಟು ಸೆಕೆಂಡ್ ರೌಂಡ್ಗೆ ಹೋಯಿತು, GMK ಯಲ್ಲಿ 2, GMR ಅಲ್ಲಿ 10, SC ಜನರಲಲ್ಲಿ 21, SC ಕನ್ನಡ 1, SC ರೂರಲ್ 3, ST ಜನರಲ್ 10, STR 2, ಟೋಟಲ್ 138 ಸೀಟು ಜನರಲ್ ಕೋಟಾದಲ್ಲಿ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿತ್ತು. ಈ ವರ್ಷ ಎಷ್ಟು ಆ್ಯಡ್ ಆಗುತ್ತೆ ಏನು ಅಂತ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ 138 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲಾಸ್ಟ್ ಇಯರ್ ಇಷ್ಟು ಹೋಗಿತ್ತು, ಸೊ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 100 ಈ ವರ್ಷನೂ ಹೋಗೋ ಚಾನ್ಸಸ್ ಇದೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಜನರಲ್ ಕೋಟ, ಇದೆಲ್ಲ ಜನರಲ್ ಕೋಟ. ನೆಕ್ಸ್ಟ್ ಇನ್ನೊಂದು ಕೋಟ ಇದೆ, ಹೈದ್ರಾಬಾದ್ ಕರ್ನಾಟಕ ಕೋಟ. ಹೈದ್ರಾಬಾದ್ ಕರ್ನಾಟಕ ಕೋಟದಲ್ಲಿ ಟೋಟಲ್ 23 ಸೀಟು ಸೆಕೆಂಡ್ ರೌಂಡ್ಗೆ ಬಂದಿತ್ತು. ಯಾವ ಕ್ಯಾಟಗರಿಯಲ್ಲಿ ಬಂದಿತ್ತು? 2AH ಅಲ್ಲೊಂದು, 2BH ಅಲ್ಲೊಂದು, 3AH ಅಲ್ಲೊಂದು, GMH ಅಲ್ಲಿ 15, GMRH ಅಲ್ಲಿ 2, SC HL ಅಲ್ಲಿ 2. ಸೊ 138 ಜನರಲ್ ಕೋಟದಲ್ಲಿ ಬಂತು, 23 ಹೈದ್ರಾಬಾದ್ ಕರ್ನಾಟಕ ಕೋಟದಲ್ಲಿ ಬಂತು. ಇನ್ನೂ ಒಂದು ಕೋಟ ಇದೆ, ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್. ಈ ಸ್ಪೆಷಲ್ ಕ್ಯಾಟಗರಿ ಸೀಟ್ಸಲ್ಲಿ ಟೋಟಲ್ಲು 211 ಬಂತು. ಈ 211 ನನ್ನ ನಾಲೆಜ್ ಪ್ರಕಾರ, ಐ ಮೇ ಬಿ ರಾಂಗ್, ಎಲ್ಲ ಕ್ಯಾಟಗರೀಸ್ಗೂ ಡಿವೈಡ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಾಕೋದಕ್ಕಿಂತ ಅದು ಏನಿದೆಯೋ ರಿಸರ್ವೇಷನ್ ಪಾಲಿಸಿ ಪ್ರಕಾರ ಹಾಕ್ತಾರೆ ಅಂತ ನಾನದು ತಿಳ್ಕೊಂಡಿದ್ದೀನಿ. ಯಾರಿಗಾದರೂ ಎಕ್ಸಾಕ್ಟಾಗಿ ವಿತ್ ಪ್ರೂಫ್ ಏನೋ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. PH ಕ್ಯಾಟಗರಿಯಿಂದ 202 ಮೆಜಾರಿಟಿ, 211 ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೋಟಾಯಿಂದಲೇ 202 ಸೀಟು ಸೆಕೆಂಡ್ ರೌಂಡ್ ಪೂಲ್ಗೆ ಆ್ಯಡ್ ಆಯಿತು. ಇನ್ನು ಉಳಿದಂಥ 9 ಸೀಟು ಡಿಫ್ರೆಂಟ್ ಕ್ಯಾಟಗರೀಸ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು, SG, ಎಕ್ಸ್ ಡಿಫೆನ್ಸು, AGL ಈ ಥರ, ಪ್ಲಸ್ 9 ಆಗಿ 211. ಈ 211 ಎಲ್ಲ ಕಡೆಯೂ ಆ್ಯಡ್ ಮಾಡ್ತಾರೆ ಅಕಾರ್ಡಿಂಗ್ ಟು ರಿಸರ್ವೇಷನ್ ಪಾಲಿಸಿ ಅಂತ ನಾನು ಅದು ತಿಳ್ಕೊಂಡಿದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇಷ್ಟು ಸೀಟು ಸೆಕೆಂಡ್ ರೌಂಡ್ಗೆ ಲಾಸ್ಟ್ ಇಯರು ಆ್ಯಡ್ ಆಗಿತ್ತು. ಐ ಥಿಂಕ್ ಯು ಗಾಟ್ ದ ಪಿಕ್ಚರ್. ಯಾಕೆಂದರೆ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರಿ, ಸುಮ್ಮನೆ ಏನೇನು ಊಹಾಪೋಹ ಹೇಳೋದಕ್ಕಿಂತ ಲಾಸ್ಟ್ ಇಯರ್ ಡೇಟಾ ತೊಗೊಂಡು ಎಲ್ಲ ಒಂದು ಕಡೆ ಹಾಕಿ ನಿಮಗೆ ನಂಬರ್ಸ್ ಕೊಡ್ತಾ ಇದ್ದೀನಿ. ಸೊ ಇದಾದ ಮೇಲೆ ಎಲ್ಲಿಂದ ಬಂತು ಸೀಟ್ಸ್ ಇದು ಅಂತ, ಯಾಕೆಂದರೆ ಎಲ್ರಿಗೂ ಡೌಟ್ ಇರುತ್ತೆ ಎಲ್ಲಿಂದ ಬಂತು ಈ ಸೀಟು, ಅಷ್ಟೇನೋ ನಂಬರ್ ಏನೋ ತೋರಿಸ್ಬಿಟ್ರು ಎಲ್ಲಿಂದ ಬಂತು ಈ ಸೀಟು ಅಂತ. ಇದು ಇನ್ಫಾರ್ಮೇಷನ್ ಬುಲೆಟಿನಿಂದನೇ ಕಾಪಿ ಮಾಡಿರೋದು, ಇದು ನನ್ನ ಸ್ವಂತದ್ದೇನು ಅಲ್ಲ, ನಾನೇ ಹೇಳ್ತಿರೋ ನಿಜ ಸುಳ್ಳು ಅಂತೇನಿಲ್ಲ, ಕೆ ವೆಬ್ಸೈಟಿಂದ ಏನಿದೆಯೋ ಎಕ್ಸಾಕ್ಟ್ ಡಾಕ್ಯುಮೆಂಟ್. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಸೀಟ್ಸ್ ಆರ್ ಮೇಡ್ ಅವೈಲಬಲ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಯಾವ ಸೀಟ್ಸು ನಿಮಗೆ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಫಸ್ಟ್ ಆಫ್ ಆಲ್, ಅನ್ಫಿಲ್ಡ್ ಸೀಟ್ಸ್ ಆಫ್ ಫಸ್ಟ್ ರೌಂಡ್, ಯಾವುದಾದ್ರೂ ಅನ್ಫಿಲ್ಡ್ ಇದ್ದರೆ ಅದು. ಚಾಯ್ಸ್ 3 ಸೀಟ್ಸ್ ಆಫ್ ಫಸ್ಟ್ ರೌಂಡ್, ಒಂದಷ್ಟು ಜನ ಚಾಯ್ಸ್ 3 ಕೊಟ್ಟು
ಆ ಸೀಟ್ಸ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಅದು ಸೆಕೆಂಡ್ ರೌಂಡ್ ಪೂಲ್ಗೆ ಬರುತ್ತೆ, ಅದು ಇನ್ನೊಬ್ರಿಗೆ ಅಲಾಟ್ ಆಗ್ಬೋದು. ಚಾಯಿಸ್ತೀರಿ ಅಂದರೆ ನಾಟ್ ಹ್ಯಾಪಿ ವಿತ್ ದಟ್ ಸೀಟ್, ನನಗೆ ಈ ಸೀಟ್ ಬೇಡ ಅಂತ ಅವ್ರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಆ ಸೀಟ್ಸ್ ಎಲ್ಲ ಬಂದಿರುತ್ತೆ, ನಿಮಗೂ ಗೊತ್ತು, ಒಂದಷ್ಟು ಜನ ಚಾಯ್ಸ್ ತ್ರೀ ಕೊಟ್ಟಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಕೆಲವರು ಚಾಯ್ಸ್ ಫೋರ್, ಚಾಯ್ಸ್ ಫೋರ್ ಅವ್ರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಟ್ ಆಗಿರ್ಬೋದು, ಇಲ್ಲ ಡೆಂಟಲ್ಗೆ ಹೋಗ್ತೀನಿ, ಇಲ್ಲ ಇನ್ನೇನೋ ಮಾಡ್ತೀನಿ, ಇಲ್ಲ ಲಾಂಗ್ ಟರ್ಮ್ ಹೋಗ್ತೀನಿ ಅಂತ ಚಾಯ್ಸ್ ಫೋರ್ ಕೊಟ್ಟಿರ್ತಾನೆ, ಇದರಿಂದ ಹೊರಗಡೆ ಹೋಗ್ತೀನಿ ಅಂತ. ಅವ್ರಿಗೆ ಯಾವುದೋ ಒಂದು ಪ್ರೈವೇಟ್ ಕೋಟದಲ್ಲಿ 20 ಲಕ್ಷದ ಸೀಟ್ ಸಿಕ್ಕಿರ್ತಾರೆ. ಕ್ಯಾಂಡಿಡೇಟ್ ಒಪ್ಕೊಳ್ಳಲ್ಲ, ಪೇರೆಂಟ್ಸ್ ರೆಡಿ ಇರ್ತಾರೆ, ಕ್ಯಾಂಡಿಡೇಟ್ಸ್ ಒಪ್ಕೊಂಡಿರಲ್ಲ ಇಲ್ಲ ನನ್ನ ಇನ್ನೊಂದು ಅಟೆಂಪ್ಟ್ ಓದ್ತೀನಿ, ನನಗೆ ಗೌರ್ಮೆಂಟ್ ಕೋಟದಲ್ಲೇ ಸಿಗುತ್ತೆ, ನನಗೆ ಚಾನ್ಸ್ ಕೊಡಿ ಅಂತಿರ್ತಾರೆ. ಈಗ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಫೀಸ್ ಕಟ್ಟಬೇಕಾಗುತ್ತೆ. ಹಾಗೇನು ಮಾಡ್ತಾರೆ ಅವರು, ಚಾಯ್ಸ್ ಫೋರ್ ಕೊಟ್ಬಿಡ್ತಾರೆ, ಬೇಡ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ ಅಂತ. ಸೊ ಚಾಯ್ಸ್ 3 ಸೀಟ್ಸು, ಚಾಯ್ಸ್ 4 ಸೀಟ್ಸು. ನೆಕ್ಸ್ಟು ಇದೊಂಥರ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್, ಎಕ್ಸಸೈಸ್ ಚಾಯ್ಸ್ 1 ಇನ್ ದ ಫಸ್ಟ್ ರೌಂಡ್. ಚಾಯ್ಸ್ 1 ಕೊಟ್ಟಿದ್ದಾರೆ ಫಸ್ಟ್ ರೌಂಡಲ್ಲಿ, ಬಟ್ ಫೀ ಪೇ ಮಾಡಿರಲ್ಲ, ಇಲ್ಲ ಫೀ ಪೇ ಮಾಡಿದ್ರೂ ಕಾಲೇಜ್ ಜಾಯ್ನ್ ಆಗಿರಲ್ಲ. ನೆಕ್ಸ್ಟ್ ಚಾಯ್ಸ್ 2 ಕೊಟ್ಟಿರ್ತಾರೆ ಅಂದರೆ ದೇ ಆರ್ ಹ್ಯಾಪಿ ವಿತ್ ದ ಸೀಟ್ಸ್ ಅಂಡ್ ದೇ ಗೋ, ದೇ ವಾಂಟ್ ಟು ಗೋ ಫಾರ್ ಸೆಕೆಂಡ್ ರೌಂಡ್ ಅಂತ. ಬಟ್ ಫೀಸ್ ಕಟ್ಟಿರೋದಿಲ್ಲ, ಚಾಯ್ಸ್ 2 ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಫೀಸ್ ಕಟ್ಟಿಲ್ಲ ಅಂದರೆ ಆ ಸೀಟ್ಸ್ ಎಲ್ಲ ಬಂದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಯಾರಾದರೂ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ, ಸರೆಂಡರ್ ಮಾಡ್ಕೊಂಡಿದ್ರೆ ಆ ಸೀಟ್ಸ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ಸ್ ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಎಕ್ಸಸೈಸ್ ದೇರ್ ಚಾಯ್ಸ್ ವಿತ್ ಇನ್ ದ ಲಾಸ್ಟ್ ಡೇಟ್. ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ, ಯಾವುದೊಂದು ಕಾಲೇಜ್ ಸಿಕ್ಕಿರುತ್ತೆ, ಅವರು ಲಾಂಗ್ ಬ್ಯಾಕೇ ಲಾಂಗ್ ಟರ್ಮ್ ಸೇರ್ಕೊಂಬಿಟ್ಟಿರ್ತಾರೆ, ಇಲ್ಲ ಇಂಜಿನಿಯರಿಂಗಲ್ಲಿ ಯಾವುದೋ ಕಾಲೇಜಿಗೆ ಹೋಗಿ ಸೇರ್ಕೊಂಬಿಟ್ಟಿರ್ತಾರೆ, ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಯಾವುದೇ ಚಾಯ್ಸು ಎಕ್ಸಸೈಸ್ ಮಾಡಿರಲ್ಲ. ಸೊ ಆ ಸೀಟ್ಸು ಸಹ ಆ್ಯಡ್ ಆಗುತ್ತೆ. ಈ ಪ್ರಾಬಬಿಲಿಟಿ ಇಲ್ಲ ಅಂದ್ಕೊಂಡಿದ್ದೀನಿ, ನ್ಯೂಲಿ ಆ್ಯಡೆಡ್ ಸೀಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ, ಯಾವುದು ಹೊಸ ಕಾಲೇಜು ಇಲ್ಲ ಇನ್ಕ್ರೀಸ್ ಇನ್ ಇಂಟೇಕ್, ಮೈಸೂರ್ದು ಹೇಳ್ತಿದ್ರು ಬಟ್ ಬರೋ ಚಾನ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ನಿಮ್ಗೆ ಅದೃಷ್ಟ ಇದ್ದರೆ ಯಾವ್ದಾದ್ರು 50-100 ಸೀಟ್ ಆ್ಯಡ್ ಆದರೆ ಆ ಸೀಟ್ಸು ಪೂಲಿಗೆ ಬರುತ್ತೆ ಸೆಕೆಂಡ್ ರೌಂಡ್ಗೆ. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್, ಈಗ ನೀವು ಚಾಯ್ಸ್ 2 ಕೊಟ್ಟಿರ್ತೀರಾ, ನೀವು ಸೊ ಅಪ್ಗ್ರೇಡ್ ಆಗ್ತೀರಾ ಅಂದ್ಕೊಳ್ಳಿ, ಬೇರೆ ಕಾಲೇಜ್ ಸಿಗುತ್ತೆ, ಈ ಸೀಟು ಖಾಲಿ ಬಿಡುತ್ತೆ, ಅದು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ, ಇದು ಬೇರೆಯವ್ರಿಗೆ ಹೋಗುತ್ತೆ. ಸೊ ಈ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ತುಂಬ ಆಗುತ್ತೆ, ಯಾಕೆಂದರೆ ತುಂಬ ಜನ ಚಾಯ್ಸ್ 2 ಕೊಟ್ಬಿಟ್ಟಿದ್ದಾರೆ. ಈಗ ಫಸ್ಟ್ ರೌಂಡಲ್ಲಿ ನೋಡೋಣ, ಅಪ್ಗ್ರೇಡ್ಗೆ ಹೋಗೋಣ, ಇದ್ದರೆ ಇದೇ ಸೀಟ್ ಇರುತ್ತೆ, ಇಲ್ಲಾಂದರೆ ಅಪ್ಗ್ರೇಡ್ ಆಗುತ್ತೆ ಅಂತ. ಸೊ ನೀವು ಅಪ್ಗ್ರೇಡ್ ಆದ ತಕ್ಷಣವೇ ಈ ಸೀಟು ಇನ್ನೊಬ್ರಿಗೆ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಸೊ ಈ ಸೀಟ್ಸ್ ಎಲ್ಲ ಆ್ಯಡ್ ಆಗಿ ಈ ನಂಬರು ನಿಮಗೆ ಕಾಣ್ತಾ ಇರೋದು. ಇದೆಲ್ಲಿಂದ ಬಂತು, 238, 23, 211 ಅಂದರೆ ಈ ಸೀಟ್ಸು, ಇಷ್ಟೊತ್ತು ಹೇಳಿದ್ದಲ್ಲ ಆ ಸೀಟ್ಸು. ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು, ಒಂದು ರಫ್ ಪಿಕ್ಚರ್ ಸಿಗುತ್ತೆ ಎಷ್ಟು ಸೀಟ್ಸ್ ಬರ್ಬೋದು, ಏನಾಗ್ಬೋದು ಏನು ಅಂತ. ಸುಮ್ಮನೆ ಏನು ಊಹಾಪೋಹ ಅನ್ನೋದಕ್ಕಿಂತ ಇದು ಲಾಸ್ಟ್ ಇಯರ್ದು ಡಾಕ್ಯುಮೆಂಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.